ಪರಪ್ಪನ ಅಗ್ರಹಾರ ಜೈಲು ಸೇರುತ್ತಾರ ದರ್ಶನ್ ಮತ್ತು ಗ್ಯಾಂಗ್ ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನವೋ ಅಥವಾ ಪೊಲೀಸ್ ಕಸ್ಟಡಿಯೋ ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ ಗೆ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಿರುವ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರ ದರ್ಶನ್ ಮತ್ತು ಗ್ಯಾಂಗ್ ದರ್ಶನ್ ಅಂಡ್ ಗ್ಯಾಂಗ್ ನ ನ್ಯಾಯಾಂಗ ಬಂಧನವೋ ಅಥವಾ ಪೊಲೀಸ್ ಕಸ್ಟಡಿಯೋ ಇವತ್ತು ಏನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅರೆಸ್ಟ್ ಆಗಿದ್ದಾರಲ್ಲ ದರ್ಶನ್ ಮತ್ತು ಗ್ಯಾಂಗ್ ಅವರೆಲ್ಲರ ಪೊಲೀಸ್ ಕಸ್ಟಡಿಯ ದಿನ ಇವತ್ತು ಅಂತ್ಯ ಆಗುತ್ತೆ ಇವತ್ತು ಅವರನ್ನ ಇಪ್ಪತ್ನಾಲ್ಕನೇ ಎಸಿ ಎಂಎಂ ಕೋರ್ಟ್ಗೆ ಹಾಜರು ಖಾಕಿ ಪಡೆ ಇವತ್ತು ಅವರನ್ನ ಕೋರ್ಟ್ ನಲ್ಲಿ ಜೂನ್ ಹನ್ನೊಂದನೇ ತಾರೀಕಿನಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಡಿ ಗ್ಯಾಂಗ್ ಕಳೆದ ಒಂಬತ್ತು ದಿನದಿಂದ ತೀವ್ರ ವಿಚಾರಣೆ ಮಾಡಿರುವಂತಹ ಪೊಲೀಸರು ಮಹತ್ವದ ಮಾಹಿತಿ ಮತ್ತು ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ ಎಂದು ನ್ಯಾಯಾಧೀಶರ ಮುಂದೆ ಪೊಲೀಸ್ ಕಸ್ಟಡಿಗೆ ಕೇಳದಿರಲು ನಿರ್ಧಾರ ಇವತ್ತು ಕೇಳೋದಿಲ್ಲ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ಬಹುತೇಕ ವಿಚಾರಣೆ ಮುಕ್ತಾಯಗೊಳಿಸಿರುವಂತಹ ಖಾಟಿ ಪಡೆ ಎರಡು ಬಾರಿ ಪೊಲೀಸ್ ಕಸ್ಟಡಿಗೆ ಈ ತಂಡವನ್ನ ವಶಕ್ಕೆ ಪಡೆದಿತ್ತು ಪೊಲೀಸ್ ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶಿಸಿದ್ರೆ ಪರಪ್ಪನ ಅಗ್ರಹಾರ ಸೇರಲಿರುವಂತಹ ಆರೋಪಿಗಳು ಇವತ್ತು ಏನು ಬಹುತೇಕ ಅವರು ಜೈಲು ಸೇರುವಂತಹದ್ದು ಸಾಧ್ಯತೆಗಳಿದಾವೆ ಕಾರಣ ಒಂಬತ್ತು ದಿವಸಗಳಿಗಿಂತಲೂ ಕೂಡ ಹೆಚ್ಚು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಈ ತಂಡ ಹದಿಮೂರು ವರ್ಷಗಳ ಬಳಿಕ ಮತ್ತೆ ಜೈಲು ಸೇರಲಿರೋ ನಟ ದರ್ಶನ್ ಈ ಹಿಂದೆ ಹೆಂಡತಿಗೆ ಕಿರುಕುಳ ಕೊಟ್ಟಂತಹ ಅಥವಾ ಹೆಂಡತಿ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹದಿನಾಲ್ಕು ದಿವಸಗಳ ಕಾಲ ಜೈಲಲ್ಲಿದ್ರು ಸ್ಟಾರ್ ನಟ ದರ್ಶನ್ ಈಗ ಎರಡನೇ ಬಾರಿ ಜೈಲು ಸೇರ್ತಾ ಇದ್ದಾರೆ ಅದು ಕೂಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಏನು ದರ್ಶನ್ ಮತ್ತು ಗ್ಯಾಂಗ್ ನನ್ನ ಒಂಬತ್ತು ದಿವಸಗಳಿಗಿಂತಲೂ ಹೆಚ್ಚಿನ ದಿವಸ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಿಕೊಳ್ಳಲಾಗಿತ್ತು ಅವರ ಜೊತೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ ಇವತ್ತು ಚಾರ್ಜ್ ಶೀಟ್ ಅನ್ನ ನ್ಯಾಯಾಧೀಶರಿಗೆ ಒಪ್ಪಿಸುವಂತಹ ಸಾಧ್ಯತೆ ಇದೆ ಇಪ್ಪತ್ನಾಲ್ಕನೇ ಎ ಸಿ ಎಂಎಂ ಕೋರ್ಟ್ಗೆ ಹಾಜರು ಪಡಿಸಲಿರುವಂತಹ ಖಾಕಿ ನ್ಯಾಯಾಧೀಶರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಅದರಲ್ಲಿ ಉಲ್ಲೇಖ ಮಾಡಲಾಗಿರುವಂತಹ ಅಷ್ಟು ತನಿಖಾ ವರದಿಯನ್ನು ನ್ಯಾಯಾಧೀಶರು ನೋಡಿ ಅದಕ್ಕನುಸಾರವಾದಂತಹ ತೀರ್ಪನ್ನ ಇವತ್ತು ಕೊಡಲಾಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದೆ ರಾಜ್ಯ ಒಟ್ಟಾರೆ ಒಂದು ಕೊಲೆ ಪ್ರಕರಣ ಆತನನ್ನ ಬರ್ಬರವಾಗಿ ಹೊಡೆದು ಕೊಲ್ಲಲಾಗಿತ್ತು ಆತನ ದೇಹ ಕತೆ ಹೇಳ್ತಾ ಇತ್ತು ಆತನ ಬೆನ್ನಿನ ಭಾಗಕ್ಕೂ ಕೂಡ ಮಾರಕಾಯುಧಗಳಿಂದ ಹೊಡೆಯಲಾಗಿತ್ತು ಮತ್ತು ಆತನ ಗುಪ್ತಾಂಗಕ್ಕಿಯು ಕೂಡ ದಾಳಿಯನ್ನ ಮಾಡಲಾಗಿತ್ತು ತೊಡೆಯ ಭಾಗಕ್ಕೆ ಸಿಗರೇಟನ್ನು ಸೇದಿ ಅದರ ಬೆಂಕಿಯ ಏನು ಕೆನ್ನಾಲೆಯನ್ನ ಆ ತೊಡೆಯ ಮೇಲೆ ಇರಿಸಿ ಆತನ ಆತನಿಗೆ ಬಹಳಷ್ಟು ಕ್ರೂರವಾಗಿ ಮರ್ದಿಸಲಾಗಿತ್ತು ಎನ್ನುವಂತಹ ಮಾಹಿತಿಯು ಕೂಡ ಹೊರಬರ್ತಾ ಇದೆ ಒಟ್ಟಾರೆಯಾಗಿ ಈ ಕೊಲೆ ಪ್ರಕರಣ ಇದೆಯಲ್ಲ ಇದು ಒಂದು ಅರ್ಥದ ಹಿಂಸಾ ವಿನೋದ ವಿ ಹಿಂಸಾ ವಿನೋದ ಅಂತ ಹೇಳಿದ್ರೆ ಹಿಂಸೆಯನ್ನ ಕೊಟ್ಟು ಆ ಆತ ನರಳುವಂತಹ ವೇದನೆ ಇದೆಯಲ್ಲ ಅದರಿಂದ ಆನಂದ ಪಡುವುದು ಅಂತ ಹೇಳ್ತಾರೆ ಹಿಂಸಾ ವಿನೋದ ಅಂದ್ರೆ ಸೊ ಆ ರೀತಿಯ ಹಿಂಸೆಯನ್ನು ಕೊಡಲಾಗಿತ್ತು ಎನ್ನುವಂತಹದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತನ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಆತನ ದೇಹಗಳು ದರ್ಶನ್ ಮತ್ತೊಂದು ಮುಖವನ್ನು ಅನಾವರಣಗೊಳಿಸಿದೆ ಆತನ ದೇಹದ ಮೇಲಾದಂತಹ ಗಾಯಗಳಿತ್ತಲ್ಲ ಆ ಗಾಯಗಳು ಕೂಡ ಸಾಕಷ್ಟು ಕಥೆಗಳನ್ನು ಹೇಳ್ತಾ ಇತ್ತು ಆತನಿಗೆ ಮರ್ದಿಸಲಾಗಿತ್ತು ಭಯಾನಕವಾಗಿ ಹೊಡೆಯಲಾಗಿತ್ತು ಆತನ ಕಿವಿಯ ಹತ್ತಿರ ಹೋಗಿ ಆತನ ಆತನ ಕಿವಿಗೂ ಕೂಡ ಬೇರೆ ಆಯುಧಗಳಿಂದ ಚುಚ್ಚಲಾಗಿತ್ತು ಎನ್ನುವಂತಹದ್ದು ಆತನ ದೇಹಗಳೇ ತಿಳಿಸಿಕೊಳ್ತಾ ಕೊಡ್ತಾ ಇದೆ ವಿರೂಪ ಮಾಡಲಾಗಿತ್ತು ಆತನ ದೇಹವನ್ನ ಎನ್ನುವಂತಹದ್ದು ಜೊತೆಗೆ ಆತನಿಗೆ ಬಲವಾದಂತಹ ಗೇಟ್ಗಳು ಬಿದ್ದಿದ್ದಾವೆ ಆತನ ದೇಹ ಸಾಕಷ್ಟು ನೋವುಗಳನ್ನು ತಿಂದಿದೆ ಅಂತ ಮರಣೋತ್ತರ ವರದಿಗಳು ಹೇಳುತ್ತಾ ಇದೆ ಹೀಗಾಗಿ ಇಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿರುವಂತಹ ಪೊಲೀಸ್ ಮಧ್ಯಾಹ್ನದ ಬಳಿಕ ಆರೋಪಿಗಳನ್ನು ಕೋರ್ಟ್ ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಪೊಲೀಸರು ಹದಿಮೂರು ವರ್ಷಗಳ ಬಳಿಕ ಮತ್ತೆ ಜೈಲು ಸೇರಲಿರುವಂತಹ ನಟ ದರ್ಶನ್ ದರ್ಶನ್ ಈ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಹೆಂಡತಿಗೆ ಹೊಡೆದಂತಹ ಪ್ರಕರಣದಲ್ಲಿಯೂ ಕೂಡ ಒಂದಷ್ಟು ದಿವಸಗಳ ಕಾಲ ಜೈಲು ಸೇರಿದ್ರು ಅದಾದ ಬಳಿಕ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜೈಲು ಸೇರ್ತಾರಾ ಎನ್ನುವಂತಹದ್ದು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಎಸ್ ಐ ಟಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಪೊಲೀಸರು ಒಟ್ಟಾರೆ ಇವತ್ತು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ಗೆ ಹಾಜರು ಖಾಕಿ ಪಡೆ ಜೂನ್ ಹನ್ನೊಂದನೇ ತಾರೀಕು ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಡಿ ಗ್ಯಾಂಗ್ ಇಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆಗಳಿದೆ ಇಂದು ಕೊಲೆ ಕೇಸ್ನಲ್ಲಿ ಅದನ್ನು ನಾವು ಅವನಿಗೆ ಹೇಗೆ ಫಾರ್ ಎಕ್ಸಾಂಪಲ್ ಬೇಲ್ಗೆ ಬೇರೆ ಯಾವುದಾದ್ರು ಅವನ ಎಕ್ಸ್ಟರ್ಮೆಂಟ್ ಅಂತ ಹೇಳ್ತಾರೆ ಗಡಿ ಪಾರ್ ಮಾಡಲಿಕ್ಕೆ ಮತ್ತೆ ಬೇರೆ ಬೇರೆ ಕೇಸ್ಗಳ ದಾಖಲೆ ಮಾಡ್ಕೊಳ್ಲಿಕ್ಕೆ ಅದೊಂದು ದಾಖಲೆ ಸೊ ದರ್ಶನ್ ವಿಚಾರ ಬಂದಾಗ ರೌಡಿ ಶೀಟ್ರ ಮಾಡ್ಬೋದು ರೌಡಿ ಅಂದರೆ ಸಮಾಜದಲ್ಲಿ ಆತಂಕ ಉಂಟು ಮಾಡೋ ವ್ಯಕ್ತಿ ಆಗುತ್ತೆ ಕಾನೂನು ಕೈಗೆ ತಗೊಳ್ಳೋದು ಮತ್ತೆ ಏನಾಗ್ತದೆ ಒಂದೊಂದು ಸಲ ಜನರು ಅವನಿಗೆ ಹೆದ್ರಕೊಂಡು ಕೇಸ್ ಕೊಡ್ಲಿ ಕೊಡ್ತಾ ಇರೋಲ್ಲ ಕೇಸ್ ಆಗಿರೋಲ್ಲ ಕೇಸ್ ಆಗಲೇಬೇಕು ಅಂತೇನಿಲ್ಲ ಆದರೆ ಜನರು ಅವನ್ನ ಅವನ ಬಗ್ಗೆ ಒಂದು ಆತಂಕ ಇದ್ದರೆ ಅಂಥವ್ರಿಗೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಜೊತೆಗೆ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇದ್ದರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸು ಏನು ಸಮಾಜಘಾತಕ ಕೃತಿ ಕೃತಿಗಳಲ್ಲಿ ತೊಡಗಿದ್ರೆ ಅವನ್ನ ರೌಡಿ ಶೀಟ್ ಓಪನ್ ಮಾಡ್ತಾರೆ ಇದಕ್ಕೇನಾಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಕೇಸ್ ಆ ಕೇಸ್ ಬೇಕಾಗಿಲ್ಲ ನಾವೇ ಡಿಪಾರ್ಟ್ಮೆಂಟಲ್ಲೇ ಸೋಮುಟ್ಟು ಡಿಪಾರ್ಟ್ಮೆಂಟಲ್ಲೇ ನಾವು ಓಪನ್ ಮಾಡಿಕೊಡ್ತೀವಿ ಅಂಥ ವ್ಯಕ್ತಿಗಳಿಗೆ ನಾವು ಅದು ಪರ್ಮಿಷನ್ ತೊಗೊಂಡು ಡಿ ಎಸ್ ಪಿ ಅವ್ರ ಪರ್ಮಿಷನ್ ಬೇಕಾಗ್ತದೆ ಡಿ ಎಸ್ ಪಿ ಅವ್ರ ಪರ್ಮಿಷನ್ ತೊಗೊಂಡು ಓಪನ್ ಮಾಡ್ತೀವಿ ಸೊ ನಟ ದರ್ಶನ್ ಅವರ ವಿಚಾರ ಬಂದಾಗ ಸೊ ಅವ್ರದ್ದು ಈಗ ಎ ಟು ಆಗಿ ಇದು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಸೊ ಈ ಬಗ್ಗೆ ಯಾವ ರೀತಿ ಇದಾಗ್ಬೋದು ಸರ್ ಇನ್ನು ಓಪನ್ ಮಾಡಲಿಕ್ಕೆ ಮಾಡ್ಬೋದು ಸರ್ ಯಾಕಂದರೆ ಅವರು ಈಗ ಮಾಡಿದಂಥ ವ್ಯಕ್ತಿಗಳನ್ನ ಒಂತಲ್ಲ ಒಂದು ನಾಲ್ಕೈದು ಇದ್ದಾವೆ ಯಾವುದು ಹೆಣ್ಮಗಳಿಗೆ ನಾಯಿ ಕಚ್ಚಿಸಿದ್ದು ಮತ್ತು ಉಳಿದದ್ದು ಯಾವುದು ಒಂದು ಐದಾರು ಘಟನೆಗಳಾಗಿದ್ದಾವೆ ಅಂಥವ್ರ ಬಗ್ಗೆ ಅಂಥವ್ರ ಬಗ್ಗೆ ನಿಗಾ ಇಡಲಿಕ್ಕೆ ಅಂಥವ್ರ ಬಗ್ಗೆ ಚಟುವಟಿಕೆ ಇದು ಮುಖ್ಯವಾಗಿ ರೌಡಿ ಶೀಟ್ ಓಪನ್ ಮಾಡೋದು ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳ ಬಗ್ಗೆ ನಿಗಾ ಇಡಲಿಕ್ಕೆ ಸಮಾಜಘಾತಕ ವ್ಯಕ್ತಿಗಳ ಬಗ್ಗೆ ನಿಗಾ ಇಡಲಿಕ್ಕೆ ಒಂದು ದಾಖಲೆ ಅದು ದಾಖಲೆ ಇದಕ್ಕೆ ಯಾವುದೇ ಕೇಸ್ ಆಗಿರಬೇಕು ಅಂತೇನಿಲ್ಲ ಅವನ ಚಟುವಟಿಕೆಗಳ ಮೇಲೆ ಆಧಾರದ ಮೇಲೆ ಮಾಡ್ಬೋದು ಯಾವಾಗ ಓಪನ್ ಆಗ ಬೇಕಾದ್ರೂ ಓಪನ್ ಮಾಡ್ಬೋದು ಅದನ್ನು ನಾವೇನು ಅದು ಏನು ಪಬ್ಲಿಕ್ ಡಾಕ್ಯುಮೆಂಟು ಅಲ್ಲ ಅದು ಅದು ಸೀಕ್ರೆಟ್ ಡಾಕ್ಯುಮೆಂಟ್ ಅದು ಸೀಕ್ರೆಟ್ ಡಾಕ್ಯುಮೆಂಟ್ ಅದನ್ನು ನಾವು ಅವನಿಗೆ ಫಾರ್ ಎಕ್ಸಾಂಪಲ್ ಬೇಲ್ಗೆ ಬೇರೆ ಯಾವುದಾದ್ರೂ ಅವನ್ನ ಎಕ್ಸ್ಟರ್ಮೆಂಟ್ ಅಂತ ಹೇಳ್ತಾರೆ ಗಡಿ ಪಾರು ಮಾಡಲಿಕ್ಕೆ ಮತ್ತೆ ಬೇರೆ ಬೇರೆ ಕೇಸ್ಗಳನ್ನ ದಾಖಲೆ ಮಾಡಿಕೊಳ್ಳಲಿಕ್ಕೆ ಅದೊಂದು ದಾಖಲೆ ಸೊ ದರ್ಶನ್ ವಿಚಾರ ಬಂದಾಗ ರೌಡಿ ಶೀಟ್ ಮಾಡ್ಬೋದು ರೌಡಿ ಶೀಟ್ ಅಂದರೆ ಸಮಾಜದಲ್ಲಿ ಆತಂಕ ಉಂಟು ಮಾಡೋ ವ್ಯಕ್ತಿ ಆಗುತ್ತೆ ಕಾನೂನು ಕೈಗೆ ತಗೊಳ್ಳೋದು ಮತ್ತು ಏನಾಗ್ತದೆ ಒಂದೊಂದು ಸಲ ಜನರು ಅವನಿಗೆ ಹೆದ್ರಕೊಂಡು ಕೇಸ್ ಕೊಡ್ಲಿ ಕೊಡ್ತಾ ಇರೋಲ್ಲ ಆಗಿರೋಲ್ಲ ಕೇಸ್ ಆಗಲೇಬೇಕು ಅಂತೇನಿಲ್ಲ ಆದರೆ ಜನರು ಅವನ್ನ ಅವನ ಬಗ್ಗೆ ಒಂದು ಆತಂಕ ಇದ್ದರೆ ಅಂಥವ್ರಿಗೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಜೊತೆಗೆ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇದ್ದರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸು ಏನು ಸಮಾಜಘಾತಕ ಕೃತಿ ಕೃತಿಗಳಲ್ಲಿ ತೊಡಗಿದ್ರೆ ಅವರು ರೌಡಿ ಶೀಟ್ ಓಪನ್ ಮಾಡ್ತಾರೆ ಇದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಕೇಸು ಕೇಸ್ ಬೇಕಾಗಿಲ್ಲ ನಾವೇ ಡಿಪಾರ್ಟ್ಮೆಂಟಲ್ಲೇ ಸೋಮೊಟ್ಟು ಡಿಪಾರ್ಟ್ಮೆಂಟಲ್ಲೇ ನಾವು ಓಪನ್ ಮಾಡಿಕೊಡ್ತೀವಿ ಅಂಥ ವ್ಯಕ್ತಿಗಳಿಗೆ ನಾವು ಅದು ಪರ್ಮಿಷನ್ ತೊಗೊಂಡು ಡಿ ಎಸ್ ಪಿ ಅವ್ರ ಪರ್ಮಿಷನ್ ಬೇಕಾಗ್ತದೆ ಡಿ ಎಸ್ ಪಿ ಅವ್ರ ಪರ್ಮಿಷನ್ ತೊಗೊಂಡು ಓಪನ್ ಮಾಡ್ತೀವಿ ಸೊ ನಟ ದರ್ಶನ್ ಅವರ ವಿಚಾರ ಬಂದಾಗ ಸೊ ಅವ್ರದ್ದು ಈಗ ಎ ಟು ಆಗಿ ಇದು ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಸೊ ಈ ಬಗ್ಗೆ ಯಾವ ರೀತಿ ಇದಾಗ್ಬೋದು ಸರ್ ಇನ್ನು ಓಪನ್ ಮಾಡ್ಲಿಕ್ಕೆ ಮಾ ಮಾಡ್ಬೋದು ಅನಿಸ್ತದೆ ಯಾಕಂದರೆ ಅವರು ಈ ಇಲ್ಲಿವರೆಗೆ ಮಾಡಿದಂಥ ಕೃತಿಗಳನ್ನು ನೋಡಿದ್ರೆ ಒಂದಲ್ಲ ಒಂದು ನಾಲ್ಕೈದು ಇದ್ದಾವೆ ಯಾವುದೋ ಹೆಣ್ಮಗಳಿಗೆ ನಾಯಿ ಕಚ್ಚಿಸಿದ್ದು ಮತ್ತು ಉಳಿದದ್ದು ಯಾವುದು ಒಂದು ಐದಾರು ಘಟನೆಗಳಾಗಿದ್ದಾವೆ ಅಂಥವ್ರ ಬಗ್ಗೆ ಅಂಥವ್ರ ಬಗ್ಗೆ ನಿಗಾ ಇಡಲಿಕ್ಕೆ ಅಂಥವ್ರ ಬಗ್ಗೆ ಚಟುವಟಿಕೆ ಮುಖ್ಯವಾಗಿ ರೌಡಿ ಶೀಟ್ ಓಪನ್ ಮಾಡೋದು ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳ ಬಗ್ಗೆ ನಿಗಾ ಇಡಲಿಕ್ಕೆ ಸಮಾಜಘಾತಕ ವ್ಯಕ್ತಿಗಳ ಬಗ್ಗೆ ನಿಗಾ ಇಡಲಿಕ್ಕೆ ಒಂದು ದಾಖಲೆ ಅದು ದಾಖಲೆ ಇದಕ್ಕೆ ಯಾವುದೇ ಕೇಸ್ ಆಗಿರಬೇಕು ಅಂತೇನಿಲ್ಲ ಅವನ ಚಟುವಟಿಕೆಗಳ ಮೇಲೆ ಆಧಾರದ ಮೇಲೆ ಮಾಡ್ಬೋದು ಯಾವಾಗ ಬೇಕಾದರೂ ಓಪನ್ ಆಗ್ಬೋದು ಬೇಕಾದರೂ ಓಪನ್ ಮಾಡ್ಬೋದು ಅದನ್ನು ನಾವೇನು ಅದು ಏನು ಪಬ್ಲಿಕ್ ಡಾಕ್ಯುಮೆಂಟು ಅಲ್ಲ ಅದು ಅದು ಸೀಕ್ರೆಟ್ ಡಾಕ್ಯುಮೆಂಟ್ ಅದು ಸೀಕ್ರೆಟ್ ಡಾಕ್ಯುಮೆಂಟ್ ಅದನ್ನು ನಾವು ಅವನಿಗೆ ಫಾರ್ ಎಕ್ಸಾಂಪಲ್ ಬೇಲ್ಗೆ ಬೇರೆ ಯಾವುದಾದ್ರೂ ಅವನ್ನ ಎಕ್ಸ್ಟರ್ಮೆಂಟ್ ಅಂತ ಹೇಳ್ತಾರೆ ಗಡಿ ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ಕೇಸ್ಗಳನ್ನ ದಾಖಲೆ ಮಾಡ್ಕೊಳ್ಳಿಕ್ಕೆ ಅದೊಂದು ದಾಖಲೆ ಸೊ ದರ್ಶನ ವಿಚಾರ ಬಂದಾಗ ರೌಡಿ ಶೀಟ್ ಮಾಡಿ ಮಾಡ್ಬೋದು ಮಾಡ್ಬೋದು ರೌಡಿ ಶೀಟ್ ಅಂದರೆ ಸಮಾಜದಲ್ಲಿ ಆತಂಕ ಉಂಟು ಮಾಡೋ ವ್ಯಕ್ತಿ ಆಗ ಕಾನೂನು ಕೈಗೆ ತಗೊಳ್ಳೋದು ಎಸ್ ಇದೇನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೆಲ ಸ್ಟೇಷನ್ಗಳಲ್ಲಿ ದರ್ಶನ್ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಅದು ನಿರ್ಮಾಪಕರಿಗೆ ಬೆದರಿಕೆ ಒಡ್ಡಿದಂತಹ ಪ್ರಕರಣ ಆಗಿರಬಹುದು ಈ ಹಿಂದೆ ಆತನ ವಿರುದ್ಧ ಕೇಳಿ ಬಂದಂತಹ ಅಷ್ಟು ಪ್ರಕರಣಗಳು ಪೊಲೀಸ್ ಸ್ಟೇಷನ್ನಲ್ಲೇ ಹಳ್ಳ ಹಿಡಿಸುವಂತಹ ಪ್ರಯತ್ನಗಳು ನಡೆದಿತ್ತು ಹಾಗಾಗಿ ಸಮಾಜ ಘಾತುಕ ಕೆಲಸಗಳಲ್ಲಿ ದರ್ಶನ್ ತೊಡಗಿಕೊಂಡಿದ್ದ ಹೀಗಾಗಿ ಆತನ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಲಾಗುವುದು ಎಂದು ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಅಭಿಪ್ರಾಯಪಟ್ಟಿರ್ತಕ್ಕಂತಹದ್ದು ಹಾಗಾಗಿ ಆತನ ದರ್ಶನ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುತ್ತಾ ಈ ಬಗ್ಗೆಯೂ ಕೂಡ ಸಾಕಷ್ಟು ಅಧಿಕಾರಿಗಳ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿಯೂ ಕೂಡ ಚರ್ಚೆಗಳಾಗ್ತಾ ಇದೆ ಸಮಾಜ ಘಾತುಕ ಕೆಲಸಗಳಲ್ಲಿ ತೊಡಗಿಕೊಂಡಿರುವವರು ಮತ್ತು ಸಮಾಜಕ್ಕೆ ಒಂದರ್ಥದ ಆತಂಕವನ್ನ ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳು ಜೊತೆಗೆ ಒಬ್ಬ ವ್ಯಕ್ತಿಯ ವಿರುದ್ಧ ದೂರು ಕೊಡೋದಕ್ಕೂ ಕೂಡ ಜನ ಭಯ ಪಡಬೇಕು ಆ ತರಹದ ಒಂದು ವಾತಾವರಣ ಯಾರಾದರೂ ಸೃಷ್ಟಿ ಮಾಡಿದ್ರೆ ಆತನ ವಿರುದ್ಧವೂ ಕೂಡ ರೌಡಿ ಶೀಟರ್ ತೆರೆಯಬಹುದು ಅದು ರೌಡಿ ಶೀಟರ್ ತೆರೆಯಲಿಕ್ಕೆ ಇರುವಂತಹ ಅರ್ಹತೆಗಳು ಆ ಎಲ್ಲ ಅರ್ಹತೆಗಳು ಮತ್ತು ಯೋಗ್ಯತೆ ದರ್ಶನಿಗೆ ಇದೆ ಎನ್ನುವ ಕೂಡ ಪೊಲೀಸರ ಅಭಿಪ್ರಾಯ ಸಾಕಷ್ಟು ಸಮಾಜ ಘಾತುಕ ಅಥವಾ ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವಂತಹ ಪ್ರಕರಣಗಳಲ್ಲಿ ಅವರ ಹೆಸರು ತಳುಕು ಹಾಕಿಕೊಂಡಿದೆ ಹಾಗಾಗಿ ಅವರ ವಿರುದ್ಧ ಏನು ರೌಡಿ ಶೀಟ್ ಓಪನ್ ಮಾಡಬೇಕು ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ ಒಟ್ಟಾರೆ ಸಂಬಂಧಪಟ್ಟ ಹಾಗೆ ಇವತ್ತು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ನಿನ್ನೆಯೇ ಪೊಲೀಸರೆಲ್ಲರೂ ಕೂಡ ಎಲ್ಲಾ ಆರೋಪಿಗಳ ಮೆಡಿಕಲ್ ಚೆಕ್ಅಪ್ ಅನ್ನು ಮುಗಿಸಿದ್ದಾರೆ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮುನ್ನ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ಅದು కానూను ప్రక్రియ బహుదొడ్డ భాగ